Hello friends, welcome to Kcet. Friends, Kcet 2020 update ke liye mera swagat tha. Friends, idu update enandre Kcet idu first round result idu cut-up ranking bittidare neevu already nodidane kodidini. Okay, first round result kuda nodidane kodtini. Yaar apply madidare idu yavu cut-up andre Parma courses yavadare M Parma, B Parma, Parma D idella idu cut-up kuda kottidare. Idu separate ranking iruttala adar prakara kottidare. Illi nodkobodu neevu Bangalore college idu est ide GM ge 7000 hogide. Andre idu chenagi ಇರದಂತರ್ಥ ನೀವು ಕ್ಯಾಟಗರಿ ವೈಸ್ ನೋಡ್ಕೋಬಹುದು ಯಾವ ಚೆನ್ನಾಗಿದೆ ಕಾಲೇಜ್ ಅನ್ಕೋಬೇಕಂದ್ರೆ ಜಿ ಎಂ ಕ್ಯಾಟಗರಿ ಯಾವ್ದು ಕಡಿಮೆ ಇರುತ್ತಲ್ಲ ಅದು ನಿಮ್ಗೆ ಚೆನ್ನಾಗಿರೋದು ಕಾಲೇಜ್ ಅಂತ ಅನ್ಕೋಬಹುದು ನಿಮಗೆ ಇನ್ ಕೇಸ್ ಗೊತ್ತಿರಲಿಲ್ಲ ಅಂದ್ರೆ. ಆಮೇಲೆ ಈಗ ಯಾವ್ದಾದ್ರು ನಿಮ್ದು ಸ್ವಲ್ಪ ಚೆನ್ನಾಗಿರೋದು ಲೋ ಕಾಲೇಜ್ ಸಿಕ್ಕಿತ್ತು ಅಂದ್ರೆ ಮೇಲೆ ಚೆನ್ನಾಗಿರೋ ಕಾಲೇಜ್ ಅಪ್ಲೈ ಮಾಡಿದ್ರಂದ್ರೆ ವೇಟ್ ಮಾಡಿ ಸೆಕೆಂಡ್ ರೌಂಡ್ಗೆ ಸ್ವಲ್ಪ ಸಿಗೋ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಬಿ ವಿ ಸಿಂಗ್ ಫಾರ್ಮಸಿ ಮತ್ತು ಒಂದು ಕೆಲವೊಂದು ಕಾಲೇಜಲ್ಲಿ ಫಾರ್ಮಡಿ ಇದೆ, ಕೆಲವೊಂದು ಕರ್ಮಲ್ಲಿ ಫಾರ್ಮಡಿ ಇಲ್ಲ, ಬಿ ಫಾರ್ಮ್ ಇದೆ. ಆಮೇಲೆ ನೆಕ್ಸ್ಟ್ ಏನಂದರೆ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸಿ ಇದೆಯಲ್ಲ, ಅದರಲ್ಲಿ ಕೂಡ ಫಾರ್ಮಡಿ ಇದೆ, ಬಿ ಫಾರ್ಮ್ ಇದೆ. ಇದೇ ರೀತಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಜಿ ಎಮ್ ಕೆ ಇದೆ. ಓಕೆ, ನೆಕ್ಸ್ಟು ನಾರ್ಮಲ್ ಏನಂದರೆ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಕಾಲೇಜ್ ಇದೆ. ಆಮೇಲೆ ಮೈಸೂರಲ್ಲಿದೆ. ನೀವು ಫಾರ್ಮಡಿ ಮೊದಲು ಯೋಚನೆ ಮಾಡಿ, ಫಾರ್ಮಡಿ ಮಾಡಬೇಕೋ ಬೇಡೋ ಅಂತ ಯೋಚನೆ ಮಾಡ್ಕೊಂಡು ನೆಕ್ಸ್ಟ್ ಡಿಸಿಷನ್ ತೊಗೊಳ್ಳಿ. ಯಾಕಂದ್ರೆ ಭಾಳಷ್ಟು ಜನ ಅಪ್ಲೈ ಮಾಡಿರ್ತಾರೆ, ಹಂಗೆ ಬ್ಲೈಂಡ್ಲಿ ಅಪ್ಲೈ ಮಾಡಿಬಿಟ್ಟಿರ್ತಾರೆ. ಈ ಪ್ರಯಾರಿಟಿ ಕೊಟ್ಟು 1 2 3 4 5 6 ಕರೆಕ್ಟಾಗಿ ಕೊಡಲ್ಲ. ಪ್ರಯಾರಿಟಿ ಕೊಟ್ಟು ಯಾಕಂದ್ರೆ ನಿಮ್ಮದು ಫಸ್ಟ್ ಅಗ್ರಿಕಲ್ಚರ್ ಆಗಿದೆ, ಅಗ್ರಿಕಲ್ಚರ್ ಫಸ್ಟ್ ಹಾಕಿ, ಆಮೇಲೆ ವೆಟರ್ನರಿ ಬೇಕಾದ್ರೆ ವೆಟರ್ನರಿ ಹಾಕಿ, ನೆಕ್ಸ್ಟ್ ಇಂಜಿನಿಯರಿಂಗ್ ಬೇಕಾದ್ರೆ ಇಂಜಿನಿಯರ್ ಹಾಕಿ, ಅದರ ಪ್ರಯಾರಿಟಿ ಪ್ರಕಾರ ಹೋಗಿ. ಆಮೇಲೆ ನೀವು ಇಲ್ಲಿ ಕೇಸು ಫಸ್ಟ್ ಫಾರ್ಮಡಿ ಹಾಕಿ ಆಮ್ ಡಿ ಫಾರ್ಮ್ ಯಾವ ರೀತಿ ಬೇಕಾದ್ರೂ ಚೇಂಜಸ್ ಮಾಡ್ಕೋಬೋದು. ಅದು ನಿಮ್ಮ ಪ್ರಕಾರ ನೀವು ಯಾವ ರೀತಿ ಹಾಕ್ತಿರ ಅದ್ರ ಪ್ರಕಾರ ನಿಮ್ಮ ಪ್ರಯಾರಿಟಿ ಪ್ರಕಾರ ಅದು ಕಂಪ್ಯೂಟರ್ ಚೆಕ್ ಮಾಡುತ್ತೆ. ಓಕೆ, ಇಲ್ಲಿ ನೋಡಿ ಸೋನಿಯಾ ಎಜುಕೇಷನ್ ಟ್ರಸ್ಟ್ ಕಾಲೇಜ್ ಆಫ್ ಫಾರ್ಮಸಿ ಧಾರವಾಡ ಇದು ಎಷ್ಟಿದೆ ನೋಡಿ, ಬಿ ಫಾರ್ಮು ಫಾರ್ಮಡಿ ಇಲ್ಲಿ ಎಷ್ಟು, ಜಿ ಎಮ್ಗೆ ಎಷ್ಟಿದೆ ಕಟ್ಟಿಗೆ ಅಂದರೆ 25,000 ಹೋಗಿದೆ. ಸೊ ಅಷ್ಟು ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾವ್ದು ಮಾಡಬೇಕಂತ ಡಿಸಿಷನ್ ತೊಗೊಂಡು ಮಾಡಿಕೊಂಡು ಚೆಕ್ ಮಾಡಿಕೊಂಡು ಇನ್ನೂ ಟೈಮ್ ಇದೆ, ಒನ್ ಡೇ ಟೈಮ್ ತೊಗೊಂಡು ಆಮೇಲೆ ಡಿಸಿಷನ್ ತೊಗೊಳ್ಳಿ ಫ್ರೆಂಡ್ಸ್, ಸರಿಯಾಗಿ ತೊಗೊಬೇಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಫ್ರೆಂಡ್ಸ್, ಒಂದು ಇನ್ಫಾರ್ಮೇಷನ್ನು, ಯಾರು Kcet 2021ಗೆ ಪ್ರಿಪೇರ್ ಆಗ್ತಾ ಇದ್ದಲ್ಲ, ಇದು ಅವ್ರಿಗೆ ಇನ್ಫಾರ್ಮೇಷನ್ನು. ಅನ್ ಅಕಾಡೆಮಿ ಕಡೆಯಿಂದ ಅಪ್ಕಮಿಂಗ್ ಸ್ಪೆಷಲ್ ಕ್ಲಾಸಸ್ ಫಾರ್ Kcet ಫ್ರೀ ಇರುತ್ತೆ. ಫುಲ್ ಕ್ಲಾಸಸ್ ಎಲ್ಲ ಫ್ರೀ ಇರುತ್ತೆ. ಆ ಎಂಟೈರ್ ಸಿಲೆಬಸ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸು, ಮೆಥಮೆಟಿಕ್ಸ್ ಆಗಿದ್ದು ಇಲ್ಲಿ ಟಾಪ್ ಎಜುಕೇಟ್ರು ಫ್ರೀಯಾಗಿ ನಿಮಗೆ ಟೀಚ್ ಮಾಡ್ತಾಯಿದ್ದಾರೆ. ಓಕೆ, ಇಲ್ಲಿ ಏನೇನು ಇರುತ್ತಂದರೆ, ನೆಕ್ಸ್ಟು ಇಲ್ಲಿ ನೋಡಿ ಕ್ರ್ಯಾಕ್ ಮೆಥಮೆಟಿಕ್ಸ್ ಪ್ರಾಪರ್ಟಿ ಆಫ್ ಸಾಲಿಡ್, ಇವರು ಚೆನ್ನಾಗಿ ಟಾಪಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಇದರಲ್ಲಿ ಏನಿರ್ತದೆ, ನಿಮ್ಮ ಈಚ್ ಚಾಪ್ಟ್ರು ಸಪ್ರೇಟ್ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ವಿತ್ತು ಟೆಸ್ಟ್ ಸೀರೀಸ್ ಇರ್ತವೆ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನೇನು ಇರ್ತಾವೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ನೀವು ಒಂದೊಂದು ಟಾಪಿಕ್ ವೈಸ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಟಾಪಿಕ್ ವೈಸ್ ಆದ ತಕ್ಷಣ ಟೆಸ್ಟ್ ಇಡ್ತಾರೆ. ಟೆಸ್ಟ್ ಆದ ತಕ್ಷಣ ನೀವು ಅಲ್ಲಿ ರೆಕಾರ್ಡ್ ಸೆಷನ್ ಕೂಡ ನೋಡ್ಬೋದು, ನೀವು ಆಲ್ರೆಡಿ ಏನು ಮಾಡಿರ್ತಾರಲ್ಲ ಅವ್ರದ್ದು ನೋಡ್ಬೋದು. ಆಮೇಲೆ ಅದೇ ರೀತಿ ಥರ್ಮಲ್ ಕಂಡಕ್ಟು ಫಿಸಿಕ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ಫಿಸಿಕ್ಸಲ್ಲಿ ಸಪ್ರೇಟ್ ಚಾಪ್ಟರ್ ವೈಸು ಕಂಡಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಒಂದು ರೆಕಾರ್ಡ್ ಸೆಷನ್ ಇರುತ್ತೆ. ನೀವು ಇನ್ ಕೇಸ್ ಲೈವ್ ಅಟೆಂಡ್ ಆಗಲಿಲ್ಲ ಅಂದರೆ ನೀವು ರೆಕಾರ್ಡ್ ಸೆಷನ್ ಕೂಡ ನೋಡ್ಕೋಬೋದು, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅದಾದ ತಕ್ಷಣ ನೋಡ್ಕೋಬೋದು. ಇದೊಂದು ಒಳ್ಳೆ ಅಪರ್ಚುನಿಟಿ ನಿಮಗೆ ಅನ್ ಅಕಾಡೆಮಿ ಕಡೆಯಿಂದ. ಓಕೆ, ಇದು ನೀವು ಬೇಕಂದರೆ ಚೆಕ್ ಮಾಡ್ಕೋಬೋದು. ಮತ್ತೆ ನೆಕ್ಸ್ಟ್ ಏನು ಮಾಡ್ಕೋಬೋದು ಅಂದರೆ, ನಿಮಗೆ ಇನ್ ಕೇಸು ಇದನ್ನು ಬೇಕಂದರೆ ನೀವು ಚೆಕ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ವಾಚಿಂಗ್. ಇದರಲ್ಲಿ ಫಿಸಿಕ್ಸ್ ರಿವಿಷನ್ ಕ್ಲಾಸ್ ಕೂಡ ಇದೆ. ಆಮೇಲೆ ನೆಕ್ಸ್ಟು ಡಿಫ್ರೆಂಟು ಮೆಥಡಾಲಜಿ ಇರುತ್ತಲ್ಲ, ಇದರಲ್ಲಿ ಕ್ವಿಕ್ ರಿವಿಷನ್, ಗ್ರಾವಿಟೇಷನ್ ಪಾರ್ಟು ರಿವಿಷನ್ ಕೂಡ ಕೊಡ್ತಾರೆ. ಅದನ್ನು ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಬೇಕಂತ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್.